ನಾವು ಖಂಡಿತವಾಗಿ ಶಾಲೆಗೆ ಆನ್ಲೈನ್ ಕ್ಲಾಸ್ ಅಂತ ಮಕ್ಕಳಿಗೆ ಮೊಬೈಲ್ ಕೊಡ್ತೀರಾ ಹಾಗಿದ್ರೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮಕ್ಕಳನ್ನು ಸುತ್ತಿಕೊಳ್ತಾ ಇದೆ ಅಪರಾಧ ಕೃತ್ಯ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರು ಸಹ ನೀವೇ ಅರೆಸ್ಟ್ ಆಗಬೇಕಾಗುತ್ತೆ ಆನ್ಲೈನ್ ಕ್ಲಾಸ್ ಶುರುವಾದ ಮೇಲೆ ಅಶ್ಲೀಲ ವಿಡಿಯೋ ನೋಡೋರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಮಕ್ಕಳ ಅಶ್ಲೀಲ ವಿಡಿಯೋ ನೋಡೋರ ಮೇಲೆ ಸಿಐಡಿ ಕಣ್ಣಿಟ್ಟಿದ್ದು ಕಳೆದೊಂದು ವರ್ಷದಿಂದ ಮಾನಿಟರ್ ಮಾಡ್ತಾ ಇದೆ ಬೆಂಗಳೂರಲ್ಲಿ ನಿರಂತರವಾಗಿ ಅಶ್ಲೀಲ ವಿಡಿಯೋ ನೋಡೋ 60 ಜನರನ್ನ ಪತ್ತೆ ಮಾಡಲಾಗಿದ್ದು ಬಂಧಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಸುಮಾರು 200 ಜನರನ್ನ ವಿಚಾರಣೆಗೆ ಸಿಐಡಿ ಸಿದ್ಧತೆ ನಡೆಸಿದೆ ಯಾವ ಮೊಬೈಲ್ ನಿಂದ ವಿಡಿಯೋ ನೋಡಿದ್ದಾರೋ ಆ ಮೊಬೈಲ್ ಮಾಲೀಕರೇ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ನಿಮ್ಮ ಮಕ್ಕಳು ಆ ವಿಡಿಯೋ ನೋಡಿದ್ರೂ ನಿಮಗೆ ಸಂಕಷ್ಟ ಎದುರಾಗಲಿದೆ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದವರು 36 ಮಂದಿ ಆದರೆ ಸರ್ಕಾರ 24 ಜನರ ಸಾವಿನ ಲೆಕ್ಕ ಕೊಟ್ಟಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾವು 28 ಕುಟುಂಬದವರನ್ನ ಭೇಟಿ ಮಾಡಿದೆವು ಎಲ್ಲಾ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿಯ ಚೆಕ್ ನೀಡಿದ್ದೇವೆ ಉಳಿದ ಕುಟುಂಬಗಳನ್ನ ಭೇಟಿ ಮಾಡಲು ಆಗಿಲ್ಲ ಹೀಗಾಗಿ ನಮ್ಮ ಮುಖಂಡರ ಮೂಲಕ ಅವರಿಗೆ ನೆರವು ತಲುಪಿಸಿದ್ದೇವೆ ಆದರೆ ಸರ್ಕಾರ ಮಾತ್ರ ಸಾವಿನಲ್ಲೂ ಸುಳ್ಳು ಲೆಕ್ಕ ಕೊಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ सरकार 24 जन अंत इन नंबर नंबर ऐन इष्टेला नम हर रिपोर्टे बहुशा रिपोर्ट दि हॉस्पिटल अथॉरिटीज हैव डिक्लेयर्ड द डेथ ऑफ 62% बिटवीन 4/5/2011 डेथ ऑफ दिस 36 पेशेंट्स कुड बी अट्रिब्यूटेड टू द नॉन अवेलेबिलिटी ऑफ ऑक्सीजन सप्लाई ड्यूरिंग द नाइट सरकार 24 अदे तकर इवत नम ध्वनि केल्ता सरकार कम जन नोवे केल्ता अरे जन कोर्ट का नम का ಇನ್ನು ಇದೇ ಚಾಮರಾಜನಗರ ಆಕ್ಸಿಜನ್ ದುರಂತದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ ಘಟನೆ ನಡೆದು ಇಷ್ಟು ದಿನವಾದರೂ ಅಲ್ಲಿ ಸಿಎಂ ಹೋಗಿಲ್ಲ ಯಡಿಯೂರಪ್ಪ ಮೂಢ ನಂಬಿಕೆಗೆ ಜೋತ ಬಿದ್ದಿದ್ದಾರೆ ಸಿಎಂ ಗೆ ಅಧಿಕಾರ ಹೋಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ ಹೀಗಾಗಿಯೇ ಸಿಎಂ ಆದ ದಿನದಿಂದಲೂ ಅಲ್ಲಿ ಹೋಗಿಲ್ಲ ನಾನು ಸಿಎಂ ಆದಾಗ 12 ಬಾರಿ ಚಾಮರಾಜನಗರಕ್ಕೆ ಹೋಗಿದ್ದೆ ಹೋಗಿದ್ದು ನಾನು 5 ವರ್ಷಗಳ ಅಧಿಕಾರ ಪೂರೈಸಿದೆ ಅಂತ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ ಕೊರೋನಾ ಅಲ್ಲ ಸಿಪಿನಿ ಶಾಸ್ತ್ರವಿದು ಹೋಗಿಲ್ಲ ಹಿಂದಿನೂ ಹೋಗಿರಲಿಲ್ಲ ಭಯ ಚಾಮರಾಜನಗರ ಮೂಡ್ ನಂಬಿಕೆ ಮಂತ್ರಿಗಿರಿ ಮುಖ್ಯಮಂತ್ರಿಗಿರಿ ನಾನು 12 ಸಾರಿ ಹೋಗಿದ್ದೆ 5 ವರ್ಷ ಪೂರ್ಣ ಕಂಪ್ಲೀಟ್ ಮಾಡಿದೆ ಎಷ್ಟು ಸಾರಿ ಹೋಗಿ 12 ಸಾರಿ ಹೋಗಿ 5 ವರ್ಷ ಪೂರ್ಣ ಅವಧಿ ಕಂಪ್ಲೀಟ್ ಮಾಡಿದೆ ಇದು ಮೂಡ ನಂಬಿಕೆ ಇಲ್ಲ ಚಾಮರಾಜನಗರ ಪರಿಸ್ಥಿತಿಯಲ್ಲಿ ತಪ್ಪಿತಸ್ಥರಲ್ಲಿ ಯೋಚನೆ ಕ್ರಮ ನಾನು ಡಿಮ್ಯಾಂಡ್ ಮಾಡಿದೆ ರಾಜೀನಾಮೆ ಕೊಡಬೇಕು ಆಕ್ಸಿಜನ್ ಕೊರತೆ ಆಗಕ್ಕೆ ಯಾರು ಕಾರಣ ತನಿಖೆಯಾಗಿ ಶಿಕ್ಷೆ ಆಗಬೇಕಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟ ಭುಗಿಲೆದ್ದಿರೋ ಹೊತ್ತಲೆ ದಿನೇಶ್ ಗುಂಡೂರಾವ್ ದೆಹಲಿಗೆ ಹಾರಿದ್ದಾರೆ ಹೈಕಮಾಂಡ್ ಭೇಟಿಗೆ ಮುಂದಾಗಿರೋ ದಿನೇಶ್ ಗುಂಡೂರಾವ್ ದೆಹಲಿಗೆ ತೆರಳಿದ್ದಾರೆ ಇತ್ತೀಚೆಗಷ್ಟೇ ಪರಮೇಶ್ವರನ ಭೇಟಿಯಾಗಿದ್ದ ದಿನೇಶ್ ಗುಂಡೂರಾವ್ ಮಹತ್ವದ ಚರ್ಚೆಯನ್ನ ನಡೆಸಿದ್ರು ಇದರ ಬೆನ್ನಲ್ಲೇ ದಿನೇಶ್ ದೆಹಲಿ ಪ್ರವಾಸ ಕೈಗೊಂಡಿರುವುದು ಕುತೂಹಲ ಮೂಡಿಸಿದೆ ಕಳೆದೊಂದು ವಾರದಿಂದ ಕಾಂಗ್ರೆಸ್ ಪಾಳಿಯದಲ್ಲಿ ಸದ್ದು ಮಾಡ್ತಾ ಇರೋ ಮುಂದಿನ ಸಿಎಂ ಯಾರು ಅನ್ನೋ ಗೊಂದಲಕ್ಕೆ ತೆರೆ ಎಳೆಯಲು ಸಿದ್ದು ಮುಂದಾದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ನಲ್ಲಿ ಮುಂದಿನ ಸಿಎಂ ಚರ್ಚೆ ನಡೆದಿಲ್ಲ ಕಾಂಗ್ರೆಸ್ ನಲ್ಲಿ ಮೂಲ ಹಾಗೂ ವಲಸಿಗ ಅನ್ನೋ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಸೊಸೆ ಮನೆಗೆ ಬರುವವರೆಗೂ ಹೊರಗಿನವಳು ಮನೆಗೆ ಬಂದ ಮೇಲೆ ಮನೆಯವಳೇ ಆಗ್ತಾಳೆ ಅದೇ ರೀತಿ ನಾನು ಹೊರಗಿನಿಂದ ಬಂದವನು ಬಂದ ಮೇಲೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೇನೆ ಹೀಗಾಗಿ ನಾನು ಸಹ ಇದೇ ಮನೆಯವನೇ ಅಂತ ಹೇಳಿದ್ದಾರೆ ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕಾಂಗ್ರೆಸ್ ಚರ್ಚೆ ನಡೆದಿದೆ ಚರ್ಚೆನೇ ಇಲ್ಲ ಇವತ್ತಿನವರೆಗೆ ಕಾಂಗ್ರೆಸ್ ನಲ್ಲಿ ಯಾವುದೇ ಚರ್ಚೆ ಇಲ್ಲ ಸಿ ಇನ್ನು 2 ವರ್ಷ 1 ವರ್ಷ ತಿಂಗಳು ಇದೆ ಎಲೆಕ್ಷನ್ ಮೂಲ ವಲಸಿಗ ಅಂತ ಕೆಪಿಸಿಸಿ ಅಧ್ಯಕ್ಷ ಪ್ರಸ್ತಾಪ ಮಾಡ್ತಾರಲ್ಲ ಮೂಲನೂ ಇಲ್ಲ ವಲಸಿಗರು ಇಲ್ಲ ಇಬ್ರಾಹಿಂ ಹೇಳಿದ್ನಲ್ರಿ ಮನೆಗೆ ಬರೋ ಸೊಸೆ ಹೊಸಬರೇ ಬಂದ ಮೇಲೆ ಅವ್ರ ಕೈಗೆ ಕೀ ಕೊಡ್ತೀವಲ್ಲ ಅಂತ ಹೇಳಿದ್ನಲ್ವ ಈಗ ನಾನು ಹೊರಗಡೆಯಿಂದ ಬಂದವನು ನಾನು ಚೀಫ್ ಮಿನಿಸ್ಟರ್ ಆಗಲಿಲ್ವಾ ಮತ್ತೆ ವಲಸಿಗ ಕಾಂಗ್ರೆಸ್ ಮೂಲ ಅಂತ ಎಲ್ಲಿಂದ ಬಂತದಪ್ಪ
ಇನ್ನು ರಮೇಶ್ ಜಾರಕಿಹೊಳಿ ಅಸಮಾಧಾನದ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು ಎರಡು ಮೂರು ದಿನಗಳಲ್ಲಿ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ, ಮಾಧ್ಯಮಗಳ ಮುಂದೆಯೇ ಹಲವು ವಿಚಾರಗಳನ್ನು ಬಹಿರಂಗಪಡಿಸಲಿದ್ದೇವೆ ಅಂತ ಗೋಕಾಕ್ನಲ್ಲಿ ರಮೇಶ್ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ರಮೇಶ್ ಜಾರಕಿಹೊಳಿ ಮತ್ತೆ ಸಚಿವರಾಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ, ಹೀಗಾಗಿ ಮಂತ್ರಿ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಎಲ್ಲರೂ ಕುಂತು ಮಾತಾಡಿ ಆಮೇಲೆ ಸಾಧ್ಯರೆ ನಾವು ಅವರು ಸೇರಿನ ಪ್ರೆಸ್ಗೆ ಬಂದು ಕೆಲವೊಂದು ವಿಚಾರ ಕ್ಲಿಯರ್ ಮಾಡಬೇಕಾಗಿದೆ, ಡೆಫಿನೆಟ್ ಆಗಿ ಮಾಡ್ತೀವಿ. ಈಗ ರಮೇಶ್ ಅವರು ಮಿನಿಸ್ಟರ್ ಇದ್ರು, ನಮ್ಮೆಲ್ಲ ಆಸೆ ಏನಿದೆ ಅಂದ್ರೆ ಒಳ್ಳೆ ಅವರ ಮಿನಿಸ್ಟರ್ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ. ಆ ದಿಕ್ಕಿನಲ್ಲಿ ಪ್ರಯತ್ನನೂ ಮಾಡ್ತೀವಿ. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಂದ್ ಹೋದ್ರೂ ಕಮಲ ನಾಯಕತ್ವ ಬದಲಾವಣೆ ಸುದ್ದಿ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡಿದ ಸಚಿವ ಕೆಎಸ್ ಈಶ್ವರಪ್ಪ, ಬಿಜೆಪಿಯಲ್ಲಿ ಎದ್ದಿದ್ದ ನಾಯಕತ್ವ ಗೊಂದಲವನ್ನ ಅರುಣ್ ಸಿಂಗ್ ಸರಿ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಜಾತಿಗೊಬ್ಬರು ಸಿಎಂ ಸ್ಥಾನ ಮಾಡಿಕೊಳ್ತಿದ್ದಾರೆ. ಪರಮೇಶ್ವರ್, ಸಿದ್ದರಾಮಯ್ಯ, ಡಿಕೆಶಿ, ತನ್ವೀರ್ ಸೇಠ್ ಸಿಎಂ ಸ್ಥಾನ ಗುದ್ದಾಡ್ತಿದ್ದಾರೆ ಅಂತ ಕೈ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಗ್ಗೆ ಮೂರು ದಿನ ನಮ್ಮ ರಾಷ್ಟ್ರೀಯ ನಾಯಕರು ಅರುಣ್ ಸಿಂಗ್ ಅವರು ಇಲ್ಲಿ ಬಂದು ಯಾರ್ಯಾರು ಮಂತ್ರಿಗಳಿರ್ಬೋದು, ಎಮ್ ಎಲ್ ಎ, ಎಮ್ ಎಲ್ ಸಿ, ಎಂ ಪಿಗಳು, ನಿಮ್ಮ ಅಭಿಪ್ರಾಯ ಏನು ಅಂತ ತುಂಬ ಸ್ಪಷ್ಟವಾಗಿ ತಗೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೋತಾರೆ, ಇದಕ್ಕೆ ಇಡೀ ರಾಜ್ಯ ಬದ್ಧ. ಕಾಂಗ್ರೆಸ್ ಪರಿಸ್ಥಿತಿ ಏನು? ಕರ್ನಾಟಕ ರಾಜ್ಯದಲ್ಲಿ ಐದು ಮುಖ್ಯಮಂತ್ರಿ ಈಗಾಗಲೇ ಘೋಷಣೆ ಮಾಡ್ಕೊಂಡ್ಬಿಟ್ರು. ಡಿ ಕೆ ಶಿವಕುಮಾರ್ ಒಕ್ಕಲಿಗರಿಗೆ, ಸಿದ್ದರಾಮಯ್ಯನವರು ಕುರುಬರಿಗೆ, ಪರಮೇಶ್ವರ್ ಅವರು ಎಸ್ ಸಿಗೆ, ಎಂ ಬಿ ಪಾಟೀಲ್ರು ಲಿಂಗಾಯತರಿಗೆ, ತನ್ವೀರ್ ಸೇಠ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಇನ್ನೂ ಹೊಗೆಯಾಡ್ತಾ ಇರೋದ್ರಿಂದ ಸಿಎಂ ಯಡಿಯೂರಪ್ಪ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ಗೆ ನಾನು ಸಮರ್ಥ ಸಿಎಂ ಅನ್ನೋ ಸಂದೇಶ ರವಾನಿಸಲು ಬಿಎಸ್ವೈ ಸಜ್ಜಾಗಿದ್ದಾರಂತೆ. ಬಿಎಸ್ವೈಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಹೀಗಾಗಿ ಎಲ್ಲಾ ಕಡೆಗೆ ಪ್ರವಾಸ ಮಾಡಲು ಆಗಲ್ಲ ಎಂಬ ದೂರು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಸಿಎಂ ಸಿದ್ಧತೆ ನಡೆಸಿದ್ದಾರೆ. ಈ ಮೂಲಕ ಒಂದೇ ಕಲಿಗೆ ಎರಡು ಹಕ್ಕಿ ಹೊಡೆಯಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೂರ ಆಗಿರುವ ಶಾಸಕರ ಮನವೊಲಿಕೆಗೂ ಯತ್ನ ನಡೆಸಿದ್ದು ಸೂಕ್ತ ಅನುದಾನ ಬಿಡುಗಡೆಯ ಭರವಸೆ ಕೊಟ್ಟಿದ್ದಾರಂತೆ. ಇದರೊಂದಿಗೆ ಶಾಸಕರ ಬೆಂಬಲ ಪಡೆದು ಸಮರ್ಥ ನಾಯಕ ಎನ್ನಿಸಿಕೊಳ್ಳುವುದು ಸಿಎಂ ರಣತಂತ್ರ. ನಟ ಜಗ್ಗೇಶ್ ಪುತ್ರ ಯತಿರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಹೈದರಾಬಾದ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವೇಳೆ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿ ಅಪಘಾತ ಸಂಭವಿಸಿದ್ದು ಬಿಎಂಡಬ್ಲ್ಯೂ ಕಾರು ನಜ್ಜುಗುಜ್ಜಾಗಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದು ಜಗ್ಗೇಶ್ ಪುತ್ರ ಯತಿರಾಜ್ ಅಪಾಯದಿಂದ ಪಾರಾಗಿದ್ದಾರೆ. ಉಂಡ ಮನೆಗೆ ಕನ್ನ ಹಾಕೋದಂದ್ರೆ ಇದೆ. ಮನೆ ಬಾಡಿಗೆ ಕೊಟ್ಟ ಮಾಲೀಕ ಮನೆಗೆ ಕನ್ನ ಹಾಕಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೈ ತುಂಬ ಸಾಲ ಮಾಡಿಕೊಂಡಿದ್ದ ಅಣ್ಣ ತಮ್ಮ ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಅಲ್ಲಿ ಇಲ್ಲಿ ಯಾಕೆ ದರೋಡೆ ಮಾಡುವುದು, ನಮ್ಮನೆ ಮಾಲೀಕನ ಮನೆಯಲ್ಲೇ ಮಾಡೋಣ ಅಂತ ಹೊಂಚು ಹಾಕಿದ್ದಾರೆ. ಅದರಂತೆ ಮಾಲೀಕನ ಪತ್ನಿಯ ಕೈಕಾಲು ಕಟ್ ಹಾಕಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ನಂತರ ಮನೆಯಲ್ಲಿದ್ದ ಹಣ ಒಡವೆಯನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ರು. ಪ್ರಕರಣ ಸಂಬಂಧ ತನಿಖೆಗಿಳಿದ ವಿದ್ಯಾರಣ್ಯಪುರ ಪೊಲೀಸರು ಖದೀಮ ಅಣ್ಣ ತಮ್ಮಂದಿರನ್ನ ಖೆಡ್ಡಾಗೆ ಕೆಡವಿದ್ದಾರೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ನಮ್ಮ ಸಂಜೀವಿನಿ ಗಾಡಿ ಇಂದೋರ್, ನಾಸಿಕ್ ಹಾಗೆ ಗುಂಟೂರಿನಲ್ಲಿ ಸಂಚಾರವನ್ನ ಮಾಡಿದ್ದು ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದೆ. ಇನ್ನು 334 ಗ್ರಾಮಗಳನ್ನು ಕವರ್ ಮಾಡಿದ್ದು 159,550 ಜನರಿಗೆ ಲಸಿಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ.